Thank you. Sir, working for us so we study hard and reach our goals. So, sir are encouraging to us, giving books to us, and education is more important for a student life. They told, thank you, sir. ಎಮ್ಎಲ್ಎನಾರಿ ಅವರು ಎಲ್ಲರಿಗೂ ಭಾಳ ಹೆಲ್ಪ್ ಮಾಡತ್ತಾರ, ಮುದ್ದೆಗಳು ಭಾಳ ಇಂಪ್ರೂವ್ ಮಾಡತ್ತಾರ, ನಮ್ಮ ಸ್ಕೂಲಿಗೂ ಬರ್ತಾರ. ಹಿಂಗೆ ಬರ್ತೀರಿ ಸರ್ ನಮ್ಮ ಸ್ಕೂಲಿಗೆ? ಊರಿಗೆ ಓಟ್ ಹಾಕ್ಬೇಕು, ಭಾಳ ಇಂಪ್ರೂವ್ ಮಾಡಿ. ಹಾನ್ಸಾ, ಐ ಆಮ್ ಸ್ಟಡಿಂಗ್ ಇನ್ 9th ಸ್ಟ್ಯಾಂಡರ್ಡ್. ಮೈ ಏಮ್ ಇಸ್ ಟು ಬಿಕಮ್ ಅ ಟೀಚರ್. ಸಾಧನೆಗೆ ಮೆಟ್ಟಿಲಾದ ಈ ಶಾಲೆ ನನ್ನ ಸಾಧನೆಗೆ ಮೆಟ್ಟಿಲು. ಈ ಶಾಲೆಯ ಅಭಿವೃದ್ಧಿಗಾಗಿ ಸಹಾಯ ಮಾಡುತ್ತಿರುವ ಎಎಸ್ ನಡಳ್ಳಿ ಸರ್ಗೆ ತುಂಬ ಹೃದಯದ ಧನ್ಯವಾದಗಳು. ವರ್ಕಿಂಗ್ ಇನ್ ಸರ್ವೆ ಆಫೀಸ್, ಹೀಸ್ ಅ ಸರ್ಪ್ರೈಸರ್. ಧನ್ಯವಾದಗಳು ನನ್ನ ಸಾಧನೆಗೆ ಮೆಟ್ಟಿಲಾಗಿದ್ದಕ್ಕೆ. ಎಜುಕೇಷನ್ ವೆರಿ ಇಂಪಾರ್ಟೆಂಟ್ ಫಾರ್ ಸ್ಟೂಡೆಂಟ್ಸ್ ಲೈಕ್. ಥ್ಯಾಂಕ್ ಯು ಸರ್. Thank you, sir, for coming to my school, and thank you, sir, for donating the books, and Bhattari, sir, from school again. Sir has came to distribute the books. I thank you for sir, and sir is helping for our education. We should do well. Education is very important in our life. If we study hard, means we can make a good society, and we can. Sir, myself, I am Vikas Kesapur. My father is a lawyer. I am now AS Patil Nadhalli distributing our notes. Education is not a preparation of life. Yes, education is a itself. There is no education preparation. Okay, past is a waste paper. Present is a newspaper. Future is a question paper. So we read and write and will be a good person in our life. ಗೊಂದಲ ಇದೆ, ನೀವು ತಪ್ಪು ತಿಳ್ಕೋಬಾರ್ದು ಅಂದ್ರೆ ನಾನು ಹೇಳ್ತೀನಿ. ಸರಿ
ನೀನೇನಾಗ್ ಬೇಕಂತ ನಿನ್ ಐಎಎಸ್ ಆಫೀಸರ್ ಆಗ್ಬೇಕಂತ ಇದೆಯಾ ಡಿಸಿ ಆಗ್ಬೇಕಂತ ಹೌದಾ ಒಳ್ಳೇದಾಗ ಡಿಸಿ ಆಗ್ಬಾ ನಾನು ನಿನಗೆ ಸಲಹೆ ಕೊಡಿ ಅವಕ್ಕೆ ಆ ಮಗು ಕೇಳಿರೋ ಪ್ರಶ್ನೆ ಅತ್ಯಂತ ಸೂಕ್ತವಾಗಿರ್ತಕ್ಕಂಥದ್ದು ಅವ್ರು ಏನು ಕೇಳಿದಾರೆ ಅಂದರೆ ನಾಲ್ಕನೇ ಕ್ಲಾಸ್ ಫೇಲ್ ಆದನೋ ಹತ್ತನೇ ಕ್ಲಾಸ್ ಫೇಲ್ ಆದರೋ ಮಂತ್ರಿಗಳಾಗ್ತಾರೆ ಐ ಎ ಎಸ್ ಓದಿ ಅವ್ರ ಕೈಗಳೇ ಕೆಲಸ ಮಾಡಬೇಕು ಹಾಗಿದ್ರೆ ಎಜುಕೇಷನ್ ಸಿಸ್ಟಮ್ ಹೆಂಗೆ ಇಂಪ್ರೂವ್ ಆಗುತ್ತೆ ದೊಡ್ಡ ಮಂತ್ರಿ ಇದ್ರೆ ಅಂತ ಅವಳ ಪ್ರಶ್ನೆ ಅಲ್ಲೇನಮ್ಮ ಕರೆಕ್ಟ್ ತಾನೆ ನಾನು ಒಂದು ಮಾತು ಹೇಳ್ತೀನಿ ಕೇಳಿದ್ರೆ ಮಂತ್ರಿ ಆದರು ಕಾಮರಾಜ್ ಅಂತ ಅವರು ಇಡೀ ಸಮಾಜವನ್ನು ಪ್ರೀತಿಸ್ತಿದ್ರು ಅದಕ್ಕೊಬ್ಬ ದೊಡ್ಡ ನಾಯಕನಾಗಿ ಬೆಳೆದ್ರು ಅದಕ್ಕೆ ಒಬ್ಬ ಮಂತ್ರಿ ಆಗೋದಕ್ಕೆ ಒಬ್ಬ ಜನಪ್ರತಿನಿಧಿ ಆಗೋದಕ್ಕೆ ಶಿಕ್ಷಣ ಒಂದೇ ಆಗಿರಬೇಕು ಅಂತ ಏನಿಲ್ಲ ನಮ್ಮ ಮಹಾತ್ಮರು ಹಿಂದೆ ಸಂವಿಧಾನ ಬರೀಬೇಕಾದ್ರೆ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆನೂ ಕೂಡ ಚುನಾವಣೆಗೆ ನಿಲ್ಲಬಹುದು ಅವನು ಶಾಸಕನಾಗ್ಬೋದು ಮಂತ್ರಿ ಆಗ್ಬೋದು ಅಂತ ಅವಕಾಶ ಕೊಟ್ಟರು ಇದಕ್ಕೇನು ಕಾರಣ ಗೊತ್ತಾ ಒಂದು ನಿಮಿಷ ಕೇಳಿ ಅದಕ್ಕೆ ಏನಾದರೂ ಆಗು ನೀನು ಏನಾದರೂ ಆಗು ಆದರೆ ಮೊದಲು ಮಾನವನಾಗು ನೀನು ನಿಜವಾದ ಮನುಷ್ಯನಾಗಿದ್ರೆ ಪರರಿಗೆ ಉಪಕಾರ ಮಾಡುವಂತ ಕೆಲವೊಂದು ಕಡೆ ಆಗ್ತದೆ ಏನೋ ಗೊತ್ತಿಲ್ಲದರೂ ದಡ್ರುಗಳು ಮಂತ್ರಿಗಳಾಗಿ ಅವನು ವ್ಯವಸ್ಥೆಯನ್ನು ಹಾಳು ಮಾಡ್ತಾರೆ ಅಂತಕ್ಕಂಥದ್ದು ಏನು ನಿನ್ನ ಭಾವನೆ ಇದೆ ಅಲ್ಲಿ ಕೆಲವರು ಇರ್ಬೋದು ಇಲ್ಲ ಅಂತಲ್ಲ ಅದು ಎಲ್ಲರೂ ಹಾಗಿರೋದಿಲ್ಲ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೊಡ್ಬೇಕಷ್ಟೇ ಅವಳ ಪ್ರಶ್ನೆ ಸೂಕ್ತವಾಗಿದೆ ಬಹುಶಃ ಅವಳ ಉತ್ತರಗ ನನಗೆ ಹೇಳಿದೆ ವಿದ್ವಂತನಾಗದೇ ಇದ್ರೆ ಪ್ರಯೋಜನ ಇಲ್ಲ ವಿದ್ಯಾವಂತನಾಗ್ತೀಯ ವಿನಯವಂತನಾದ ವಿದ್ಯಾವಂತ ಇರ್ತಾನೆ ಅವನಿಗೆ ವಿನಯನೇ ಗೊತ್ತಿರಲ್ಲ ಅಪ್ಪ ಅಮ್ಮ ಹೆಂಗ್ ಮಾತಾಡ್ಬೇಕು ಗೊತ್ತಿಲ್ಲ ಸಮಾಜದ ದೊಡ್ಡವ್ರಿಗೆ ಹೆಂಗ್ ಮಾತಾಡ್ಬೇಕು ಗೊತ್ತಿಲ್ಲ ಟೀಚರ್ಸ್ ಹೆಂಗ್ ಮಾತಾಡೋಕು ಗೊತ್ತಿಲ್ಲ ದುರಂಕಾರ ಅವನಿಗೆ ಏ ನಾನು ಐ ಎ ಎಸ್ ಆಫೀಸರ್ ನಾನೊಬ್ಬ ಐ ಪಿ ಎಸ್ ಆಫೀಸರು ನಾನೊಬ್ಬ ಲಾಯರು ನಾನೊಬ್ಬ ಡಾಕ್ಟ್ರು ಅವನು ಬೆಳಗ್ಗೆ ಅಂದ್ರೆ ಸಾಯಂಕಾಲ ಅಂದ್ರೆ ಬರೀ ಲೂಟಿ ಹೊಡೆಯೋದು ನೋಡ್ತಿರ್ತಾನೆ ಅವನ ವಿದ್ಯಾವಂತನಲ್ಲಿಕ್ಕೆ ಆಗೋದಿಲ್ಲ ಅವನ ಶಿಕ್ಷಣವಂತನಲ್ಲಿಕ್ಕೆ ಆಗೋದಿಲ್ಲ ಯಾವ್ದು ಅದಕ್ಕೆ ನಾನು ಹೇಳಿದ್ರು ವಿದ್ಯಾ ವಿನಯನ್ನು ಕೊಡಬೇಕು ವಿನಯದಿಂದ ಗೌರವ ಸಿಗ್ತದೆ ಹಾಗಾದಾಗ ಮಾತ್ರ ಅವನ ಸಮಾಜದಲ್ಲಿ ಬೆಲೆ ಸಿಗ್ತದೆ ಬರೀ ಪಾಠ ಓದಿದ್ರೆ ಸಿಗ್ತದೆ ಅಂತ ಅನ್ಕೋಬಿಡು ಹೇಳಿಕೆ ಪಡುತ್ತೇನೆ ನಡಾಳಿ ಎಸ್ ಪಾಟೀಲ್ ನಡಾಳಿ ಸರ್ ಅವರಿಗೆ ನಮಗೆ ಬುಕ್ ಅನ್ನು ದೊರಕಿಸಿಕೊಟ್ಟರು ವಿದ್ಯೆ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿಸಿಕೊಟ್ಟರು ಗುಡ್ ಆಫ್ಟರ್ನೂನ್ ಆಲ್ ಆಫ್ ಯು ಮೈ ನೇಮ್ ಇಸ್ ಫೌಜಿಯಾ ಮೈ ಫಾದರ್ ನೇಮ್ ಇಸ್ ಸಬೀರ್ ಮೈ ಮದರ್ ನೇಮ್ ಇಸ್ ಶಮೀರಾ ಮೈ ಸರ್ ನೇಮ್ ಇಸ್ ಜಫೇದಾರ್ ಮೈ ಏಮ್ ಇಸ್ ಡಾಕ್ಟರ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರು ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ